ಆತ್ಮೀಯರೇ ಶರಣ ಶರಣಾರ್ಥಿಗಳು ಇವತ್ತು ನಾನು ಒಬ್ಬ ಸ್ವಾಮಿಗಳ ಕುರಿತಾಗಿ ಮಾತನಾಡ್ತಾ ಇದ್ದೇನೆ ಸ್ವಾಮಿಗಳು ಅಂದ್ರೆ ಭಕ್ತಿ ಗೌರವದ ಬದಲಿಗೆ ಭಯ ಆತಂಕ ಅಸಹ್ಯ ಬರ್ತಾ ಇರೋ ಈ ಕಾಲದಲ್ಲಿ ನಾನು ಒಬ್ಬ ಸ್ವಾಮಿಗಳ ಕುರಿತಾಗಿ ಮಾತನಾಡ್ತಿದ್ದೇನೆ ಇವತ್ತು ನಾನು ಮಾತನಾಡ್ತಿರತಕ್ಕಂತ ಸ್ವಾಮಿಗಳು ಬಹಳ ಅಪರೂಪದ ಸ್ವಾಮಿಗಳು ಏಕೆಂದರೆ ಇಡಿ ಕರ್ನಾಟಕದ ಇತಿಹಾಸದಲ್ಲಿ ಭಾರತಖಂಡದ ಇತಿಹಾಸದಲ್ಲಿ ಇಡಿ ವಿಶ್ವದ ಇತಿಹಾಸದಲ್ಲಿ ತಾವು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯವನ್ನ ಪೀಠವನ್ನ ಸಿಂಹಾಸನವನ್ನ ಅಧಿಕಾರವನ್ನ ನಿವೃತ್ತಿ ಘೋಷಿಸಿ ತಮ್ಮ 60ನೇ ವಯಸ್ಸಿಗೆ ಬಿಟ್ಟುಕೊಟ್ಟು ನಡೆದ ಮಹಾನುಭಾವರಿಲ್ಲ ಮಹಾತ್ಮರಿಲ್ಲ ಸ್ವಾಮಿಗಳಿಲ್ಲ ಮಠಾಧೀಶರಿಲ್ಲ ಸಾಮ್ರಾಟರಿಲ್ಲ ಉದ್ಯಮಪತಿಗಳಿಲ್ಲ ಅಂತಹ ಸಮಯದಲ್ಲಿ ತಮ್ಮ 60ನೇ ವಯಸ್ಸಿಗೆ ಕಷ್ಟಪಟ್ಟು ಕಟ್ಟಿದ ಮಠವನ್ನು ಭದ್ರಪಡಿಸಿದ ಪೀಠವನ್ನು ಬಿಟ್ಟುಕೊಟ್ಟು ನಡೆಯೊಳಗೆ ನುಡಿಯ ಪೂರೈಸಿದ ಏಕೈಕ ಸ್ವಾಮಿಗಳು ನಮ್ಮ ಶ್ರೀ ತರಳಬಾಳು ಜಗದ್ಗುರು ಪೂಜ್ಯ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರೊಡನೆ ನಡೆದ ಅವರೊಡನೆ ಕುಳಿತ ಅವರೊಡನೆ ಹೆಜ್ಜೆ ಹಾಕಿದ ಎಲ್ಲರೂ ಬಹುಪುಣ್ಯಾತ್ಮರು ನನಗೆ ಆ ಭಾಗ್ಯ ಇಲ್ಲದೇ ಇದ್ದರೂ ನನ್ನ ತಂದೆ ಪಂಡಿತ ಕೆಪಿ ಶಿವಲಿಂಗಯ್ಯನವರು ಪೂಜ್ಯರ ಸಂಪರ್ಕದಲ್ಲಿದ್ದವರು ಅವರೊಡನೆ ಮಾತನಾಡಿದವರು ಹಾಗಾಗಿ ಆ ಪುಣ್ಯದ ಕೊಂಚ ನನಗೂ ಲಭಿಸಿದೆ ಅಂತ ಭಾವಿಸಿದ್ದೇನೆ ಹಾಗಾಗಿಯೇ ಇವತ್ತು ಪೂಜ್ಯ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳ 30ನೇ ಸಂಸ್ಮರಣೆ ಹಾಗಾಗಿ ಅವರನ್ನು ನೆನಪಿಸಿಕೊಳ್ಳುತ್ತಾ ಅವರ ಕುರಿತಾಗಿ ಒಂದೆರಡು ಮಾತು ಬಂಧುಗಳೇ ಒಬ್ಬ ವಿದ್ಯಾರ್ಥಿಯಾಗಿ ಸಾಹಿತ್ಯ ಸಾಂಸ್ಕೃತಿಕ ಸಾರ್ವಜನಿಕ ಬದುಕಿನ ಸಕ್ರಿಯ ಕಾರ್ಯಕರ್ತನಾಗಿ ವಚನ ಚಳುವಳಿಯ ಮಾರ್ಗದಾಳುವಾಗಿ ನನ್ನನ್ನು ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಹುವಾಗಿ ಕಾಡಿದ್ದಾರೆ ಅವರ ನುಡಿಗಳು ನನ್ನಲ್ಲಿ ಅಂತರ್ಗತವಾಗಿದೆಯೇನೋ ಎನ್ನುವಷ್ಟರ ಮಟ್ಟಿಗೆ ಅವರಿಂದ ನಾನು ಪ್ರಭಾವಿತನಾಗಿದ್ದೇನೆ ಎಂತಹ ಚಂದ ಶಿವಕುಮಾರ ಶಿವಾಚಾರ್ಯ ಮಹಾಗುರುಗಳು ಅವರ ಯಾವ ಗುಣಗಳಿಂದ ನಾನು ಆಕರ್ಷಿತನಾಗಿದ್ದೇನೆ ನಿಶ್ಚಿತ ಜ್ಞಾನವನ್ನೇ ನಿರ್ಮಲ ಕ್ರಿಯೆಯನ್ನೇ ಉಜ್ವಲ ವೈರಾಗ್ಯವನ್ನೇ ಶಮದಯಾದಿ ದೈವಿ ಸಂಪತ್ತನ್ನೇ ಬಹುಭಾಷಾ ಪಾರಂಗತಿಯನ್ನೇ ಪವಿತ್ರ ಜೀವನವನ್ನೇ ಸಕಲ ಜೀವರಾಶಿಗಳನ್ನು ತಮ್ಮ ತೆಕ್ಕೆಯಲ್ಲಿ ಒಳಗೊಳ್ಳುವ ಅಪಾರ ಅನುಕಂಪೆಯನ್ನೇ ಬೆಕ್ಕಸ ಬೆರಗೊಳಿಸುವ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪನೆಯನ್ನೇ ಪಂಡಿತ ಪಾಮರರಿಬ್ಬರನ್ನು ಏಕಪ್ರಕಾರವಾಗಿ ಮೆಚ್ಚಿಸುವ ಮಾತುಗಾರಿಕೆಯನ್ನೇ ವೈಜ್ಞಾನಿಕ ದೃಷ್ಟಿಯನ್ನೇ ಆಧ್ಯಾತ್ಮಿಕ ಜ್ಞಾನತ್ವವನ್ನೇ ಸ್ವಧರ್ಮ ಪರಧರ್ಮ ಸಹಿಷ್ಣುತೆಗಳನ್ನೇ ವಿದ್ಯಾರ್ಥಿಗಳ ಭಕ್ತರ ಮೇಲಿನ ಅಪಾರ ವಾತ್ಸಲ್ಯವನ್ನೇ ಕವಿ ಕಲಾವಿದ ವಿದ್ವಾಂಸರಿಗೆ ನಿರಂತರ ನೀಡಿದ ಆಶ್ರಯವನ್ನೇ ಸಾಹಿತ್ಯ ಸಂಸ್ಕೃತಿಗಳ ಪೋಷಣೆಯನ್ನೇ ಸಂಘಟನಾ ಶಕ್ತಿಯನ್ನೇ ಬಹುವಿಷಯ ಪರಿಣತಿಯನ್ನೇ ದಿನ ದಿನವೂ ಎಣಿಕೆಯಿಲ್ಲಂತೆ ಬರುವ ಭಕ್ತರ ವೈಯಕ್ತಿಕ ಸಮಸ್ಯೆಗಳಿಂದ ಆರಂಭಿಸಿ ದಾಸೋಹ ವಿದ್ಯಾರ್ಥಿ ನಿಲಯ ಶಾಲಾ ಕಾಲೇಜುಗಳ ಜಟಿಲ ಸಮಸ್ಯೆಗಳವರೆಗೆ ಎಲ್ಲವನ್ನ ಲೀಲಾಜಲವಾಗಿ ಪರಿಹರಿಸಿದ ಪರಮ ಅದ್ಭುತವನ್ನೇ ಗಡಿಯಾರವನ್ನು ನಾಚಿಕೊಳ್ಳುವಂತಹ ಸಮಯ ಪರಿಪಾಲನೆಯನ್ನೇ ಎಲ್ಲದಕ್ಕೂ ಮಿಗಿಲಾಗಿ ನಾನು ಮೊದಲೇ ಹೇಳಿದಂತೆ ದುಗ್ಗಾಣಿ ಮಠವನ್ನು ಸುಭದ್ರಗೊಳಿಸಿ ಬಲಿಷ್ಠ ಪೀಠವನ್ನಾಗಿ ರೂಪಿಸಿ ಸರ್ವಾಧಿಕಾರಿಯಾಗದೆ ತಮ್ಮ ಬಂಧು ಬಳಗವನ್ನು ಹತ್ತಿರಕ್ಕೆ ಬಿಟ್ಟುಕೊಳ್ಳದೆ ತಮ್ಮ ತಂಗಿಯ ಮಕ್ಕಳು ಅಕ್ಕನ ಮಕ್ಕಳಿಗೆ ಉದ್ಯೋಗವನ್ನು ನೀಡದೆ 60ನೇ ವಯಸ್ಸಿಗೆ ತಮ್ಮ ನಿವೃತ್ತಿಯನ್ನು ಘೋಷಿಸಿ ಅದರಂತೆ ನಡೆಯೊಳಗೆ ನುಡಿಯ ಪೂರೈಸಿದ ಆ ಮಹಾ ಮಣಿಹವನ್ನೇ ಉಂಟೆ ಜಗತ್ತಿನೊಳಗೆ ಸಾಯುವವರೆಗೂ ಸಾಯುವ ಕ್ಷಣದವರೆಗೂ ಅಧಿಕಾರದ ಚುಕ್ಕಾಣಿ ಹಿಡಿದು ನಾನು ನನ್ನದು ಎಂದು ಬಡಿದಾಡಿಕೊಳ್ಳುವ ನೂರಾರು ಸಾವಿರಾರು ಲಕ್ಷಾಂತರ ಜನರ ನಡುವೆ ನಮ್ಮ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಹಳ ವಿಭಿನ್ನವಾಗಿ ತೋರುತ್ತಾರೆ ಅವರು ಘೋಷಿಸಿ ನೀಡಿರುವ ತ್ಯಾಗ ಪತ್ರ ನಿಜಕ್ಕೂ ಪ್ರತಿಯೊಬ್ಬ ಮಾನವನಿಗೂ ಸಂವಿಧಾನವಾಗಿದೆ ಅದರಲ್ಲಿಯೂ ಸಾಧು ಸದ್ಧರ್ಮಿಗಳಿಗಂತೂ ಅದು ನಿಜಕ್ಕೂ ಅವರುಗಳ ಪಾಲಿನ ಧರ್ಮಶಾಸನ ಎಂದು ನಾನು ಭಾವಿಸುತ್ತೇನೆ ಎಂತಹ ಅದ್ಭುತ ವಿಚಾರ ಲಹರಿ ಅವರ ತ್ಯಾಗ ಪತ್ರ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯರು 1940ರಲ್ಲಿ ಪಟ್ಟಾಧಿಕಾರಿಗಳಾದವರು ಆಗ ಅವರಿಗೆ 26 ವರ್ಷ ವಯಸ್ಸು. ತಮ್ಮ 60ನೇ ವಯಸ್ಸಿಗೆ ಪೀಠವನ್ನು ತ್ಯಜಿಸುವುದಾಗಿ 7 ವರ್ಷದ ಮೊದಲಿಗೆ ಅಂದರೆ ತಮ್ಮ 53ನೇ ವಯಸ್ಸಿನಲ್ಲಿ ಅವರು ಘೋಷಿಸಿದರು. 1974 ರಲ್ಲಿ ತಮ್ಮ ತ್ಯಾಗ ಪತ್ರವನ್ನು ಸಮಾಜಕ್ಕೆ ಸಲ್ಲಿಸಿದರು. ಅದರಂತೆ ನಡೆದುಕೊಂಡರು. ಪೀಠಾಧೀಶರು ಒಬ್ಬ ಸಾರ್ವಜನಿಕ ಸೇವಕ ಎಂದು ಸಾರಿ ಅದನ್ನು ಪಾಲಿಸಿದ ಮಹಾತ್ಮರು ನಮ್ಮ ಲಿಂಗೈಕ್ಯ ಜಗದ್ಗುರುಗಳು. ಏನಿದು ತ್ಯಾಗಪತ್ರ? ಏನನ್ನುತ್ತದೆ ಆ ತ್ಯಾಗಪತ್ರ? ನಿಜಕ್ಕೂ ರೋಮಾಂಚನವಾಗುತ್ತದೆ. ಅವರ ತ್ಯಾಗಪತ್ರದ ಕೆಲವು ಸಾಲುಗಳನ್ನು, ಅವರ ನುಡಿಗಳನ್ನೇ ನಾನೀಗ ಉಲ್ಲೇಖಿಸ್ತಾ ಇದ್ದೇನೆ. ಮಠಪೀಠಗಳು ಸಾರ್ವಜನಿಕ ಸ್ವತ್ತುಗಳಾಗಿರುವಾಗ ಯಾವುದೇ ಸಾರ್ವಜನಿಕ ಸಂಸ್ಥೆಗಳಾಗಲಿ ಅಧಿಪತಿಯು ಅದು ತನ್ನದೇ ವೈಯಕ್ತಿಕ ಆಸ್ತಿ ಎಂಬ ಮನೋಭಾವವು ಮೂಡಿ ಬರುವಂತೆ ನೋಡಿಕೊಳ್ಳುವುದು ಅನಿವಾರ್ಯವಾಗಿರಬೇಕು. ಈ ದೃಷ್ಟಿಯಿಂದಲೂ ದೀರ್ಘಾವಧಿ ಒಬ್ಬ ವ್ಯಕ್ತಿಯು ಇಂಥ ಸ್ಥಾನದಲ್ಲಿ ಕುಳಿತು ತನ್ನದೇ ಎಂಬ ಮೋಹವನ್ನು ಅಂಟಿಸಿಕೊಂಡು ಕುಳಿತುಕೊಳ್ಳುವುದಕ್ಕೆ ಅವಕಾಶವಾಗುವುದು ಈ ವ್ಯಕ್ತಿಯ ಗೌರವಕ್ಕೂ ಆ ಸಂಸ್ಥೆಯ ಭವಿಷ್ಯಕ್ಕೂ ಸಹಕಾರಿಯಾಗಲಾರದು. ಈ ಕಾರಣದಿಂದಲೇ 60 ವರ್ಷಗಳ ಅವಧಿಯು ಬಹು ದೀರ್ಘವಾದುದು, ಅತ್ಯಂತ ದೀರ್ಘವಾದ ಅವಧಿ. ಇದನ್ನೇ ಒಂದು ಪರಿಮಿತಿಯನ್ನಾಗಿ ನಾವು ಇರಿಸಿಕೊಂಡು ಮುಂದೂ ಸಹ ನಿವೃತ್ತನಾಗುವುದು ಅನಿವಾರ್ಯವಾಗಬೇಕು. ತಾನು ನಿವೃತ್ತನಾಗದಿದ್ದಲ್ಲಿ ಸಂಬಂಧಪಟ್ಟ ಸಂಘ ಸಂಸ್ಥೆಗಳ ಅಥವಾ ಜನರ ಅಂದರೆ ಶಿಷ್ಯ ಮಂಡಳಿಯು ಅಭಿಪ್ರಾಯದಲ್ಲಿ ಅವನ ನಿವೃತ್ತಿಯು ಕಾರ್ಯಕಾರಿಯಾಗುವಂತಿರಬೇಕು. ಅಂದರೆ ಅವನು ಅಧಿಕಾರ ಪತ್ರಕ್ಕೆ, ತನ್ನ ಅಧಿಕಾರ ಸ್ಥಾನಕ್ಕೆ ತ್ಯಾಗಪತ್ರ ಕೊಡಲಿ ಅಥವಾ ಕೊಡದಿರಲಿ, ನಿವೃತ್ತನಾದಂತೆಯೇ ಭಾವಿಸಲ್ಪಡಬೇಕು. ಆಗ ಮಾತ್ರ ಸಂಘ ಸಂಸ್ಥೆಗಳು ಸಂಪೂರ್ಣವಾಗಿ ಸಾರ್ವಜನಿಕ ಸ್ವತ್ತುಗಳೆಂದು ಪರಿಗಣಿಸುವಲ್ಲಿ ಸಾರ್ಥಕತೆ ಕಂಡುಬರುತ್ತದೆ. ಇದು ಆ ತ್ಯಾಗಪತ್ರದಲ್ಲಿರತಕ್ಕಂಥ ಮಹತ್ವದ ಸಾಲುಗಳು. ಪೂಜ್ಯರು ಹೇಳುತ್ತಾರೆ, ನಮ್ಮ ಈ ಕ್ರಮವು ಮಾನವನ ಜೀವನದಲ್ಲಿ ಪ್ರತಿ ಕುಟುಂಬಕ್ಕೂ ಪ್ರತಿಯೊಂದು ಸಂಸ್ಥೆಗೂ ಆದರ್ಶವಾಗುತ್ತದೆ ಎಂದು ನಂಬಿದ್ದೇವೆ ಅಂತೇಳಿ ಪರಮ ಪೂಜ್ಯ ಶಿವಾಚಾರ್ಯರು ಹೇಳ್ತಾರೆ. ಲಿಂಗೈಕ್ಯ ಜಗದ್ಗುರುಗಳು ತಮ್ಮ ತ್ಯಾಗ ಪತ್ರವನ್ನು ಕೇವಲ ಸಾಧು ಸದ್ಧಮ ಸಂಘಕ್ಕೆ, ತರಳಬಾಳು ಪೀಠಕ್ಕೆ ಮಾತ್ರ ನೀಡಲಿಲ್ಲ. ಆ ಸಂದೇಶವನ್ನು ಪ್ರತಿ ಮನುಷ್ಯನಿಗೂ, ಪ್ರತಿ ಸಂಘ ಸಂಸ್ಥೆಗೂ ನೀಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂತಹ ಅಪರೂಪದ ಧೀರತ್ವದ ಸಂದೇಶವನ್ನು ನೀಡಿ ಅದರಂತೆ ಅದನ್ನು ತಮ್ಮ ನಡೆಯೊಳಗೆ ಪೂರೈಸಿದ ಮಹಾತ್ಮರು ಪೂಜ್ಯ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು. ಪೂಜ್ಯರ ಜೀವನ ಚರಿತ್ರೆಯ ಒಂದು ಮಹಾಯಾತ್ರೆ. ಅವರ ಬಾಲ್ಯದ ಚಿತ್ರಣ, ಅವರು ಪೈಸೆಗೆ ಪಟ್ಟ ಕಷ್ಟ, ಅವರ ವಿದ್ಯಾಭ್ಯಾಸದ ಶ್ರಮ, ಕಾಶಿಯಲ್ಲಿ ಅವರ ಅಧ್ಯಯನಶೀಲತೆ, ಅಲ್ಲಿಂದ ತರಳಬಾಳು ಪೀಠಾಧಿಕಾರಿಗಳಾಗಿ ಅವರು ಕೈಗೊಂಡ ಕ್ರಮಗಳು, ಎದುರಿಸಿದ ಸಮಸ್ಯೆಗಳು, ಅವುಗಳನ್ನು ಅವರು ನಿವಾರಿಸಿಕೊಂಡ ಬಗೆ, ತಮ್ಮ ಸಮಾಜದ ಜನರಲ್ಲಿ ಅವರು ಮೂಡಿಸಿದ ಐಕ್ಯತಾ ಭಾವ, ವಿದ್ಯಾಭ್ಯಾಸದ ಬಗ್ಗೆ ಅವರು ಕೈಗೊಂಡ ಕ್ರಮಗಳು, ಕೂಡಲ ಸಂಗಮ ಕ್ಷೇತ್ರ ಬಸವ ಕಲ್ಯಾಣದ ಕುರಿತವರ ಕಲ್ಪನೆಗಳು, ಕದಲಿ ಕ್ಷೇತ್ರಕ್ಕೆ ಅವರ ಭಕ್ತರೊಡನೆ ಅವರ ಯಾತ್ರೆ, ಉತ್ತರ ಮತ್ತು ದಕ್ಷಿಣ ಭಾರತ ಪ್ರವಾಸಗಳು, ಅಣ್ಣನ ಬಳಗ, ಅಕ್ಕನ ಬಳಗ, ಅವರ ಕಟ್ಟಿದ ಸಂಸ್ಥೆಗಳು, ಆ ಪ್ರತಿ ಭಕ್ತನ ಮನೆಯಲ್ಲಿ ಅವರು ನಡೆಸಿದ ಆ ಸರ್ವ ಶರಣ ಸಮ್ಮೇಳನಗಳು ಎಲ್ಲವೂ ನಿಜಕ್ಕೂ ರೋಮಾಂಚನವನ್ನು ನಮಗೆ ನೀಡುತ್ತವೆ. ವಚನ ಚಳುವಳಿಯ ಕಾರ್ಯಕರ್ತನಾಗಿ ಅವರ ದಿಟ್ಟ ಹೆಜ್ಜೆ ಧೀರಕ್ರಮ ನನಗೆ ಮಾರ್ಗದರ್ಶಕ ಗ್ರಂಥವಾಗಿದೆ. ನಾನು ಪದೇ ಹೇಳ್ತಾ ಇರ್ತೇನೆ, ಸ್ವಾಮಿಗಳಾದವರು ದಿಟ್ಟ ಹೆಜ್ಜೆ ಧೀರಕ್ರಮವನ್ನು ಓದಬೇಕು, ಶಿಕ್ಷಕರಾದವರು ಎಂಆರ್ ಶ್ರೀಯವರ ರಂಗಣ್ಣನ ಕನಸಿನ ದಿನಗಳನ್ನು ಓದಬೇಕು, ಹೋರಾಟಗಾರರು, ಸಾಹಿತಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾಗುವಂಥವರು ಅಣಕ್ರವರ ಜೀವನ ಆತ್ಮಚರಿತ್ರೆಯನ್ನು ಓದಬೇಕು ಅಂತ ನಾನು ಸರಿ ಹೇಳ್ತಾ ಇರ್ತೇನೆ. ಪೂಜ್ಯರ ಮಾತುಗಳ ಕುರಿತಾಗಿ ಮಾತನ್ನು ಬಹಳಷ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಕಾರ್ಯಕರ್ತನಾಗಿ ನನಗೆ ಅವರ ಮಾತುಗಳನ್ನು ಪಾಲಿಸೋದಿದೆಯಲ್ಲ, ನಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಅವರ ತ್ಯಾಗಪತ್ರದ ಬಗ್ಗೆ ನಾನು ಎಷ್ಟು ಸಾರಿ ಓದಿದ್ದೀನೋ ಗೊತ್ತಿಲ್ಲ, ಅಷ್ಟು ಅತ್ಯಂತ ಅಪರೂಪವಾದ ವಿಸ್ಮಯವಾದ ತ್ಯಾಗಪತ್ರ. ಅದು ಎಲ್ಲರಿಗೂ ಮಾರ್ಗದರ್ಶನ. ರಾಜಕಾರಣಿ ಆಗ್ಬೋದು, ಉದ್ಯಮಪತಿ ಆಗ್ಬೋದು, ಒಬ್ಬ ಕುಟುಂಬದ ಯಜಮಾನ ಆಗ್ಬೋದು, ಅದರಲ್ಲೂ ವಿಶೇಷವಾಗಿ ಸ್ವಾಮಿಗಳು ಅವರ ಆ ತ್ಯಾಗಪತ್ರ ಓದಲೇಬೇಕು. ಹಾಗಾಗಿ ಆ ತ್ಯಾಗಪತ್ರವನ್ನು ಪರಿಪಾಲನೆ ಮಾಡೋದ್ರಲ್ಲಿ ಎಲ್ಲರ ಹಿತಾಸಕ್ತಿ, ಸಮಾಜದ ಹಿತಾಸಕ್ತಿ, ಪೀಠದ ಹಿತಾಸಕ್ತಿ, ರಾಜ್ಯದ ಹಿತಾಸಕ್ತಿ ಇದೆ ಅಂತ ನಾನು ಭಾವಿಸ್ತೇನೆ. ಪರಮಪೂಜ್ಯರ ಆ ಶೈಕ್ಷಣಿಕ ಪ್ರೇಮ, ಬಸವಾದಿ ತಮ್ಮತ್ರ ಮೇಲಿನವರ ಪ್ರೀತಿ ಅವರ ವಿಚಾರವಂತಿಕೆ ಅವರ ಜಾತ್ಯತೀತ ನಿಲುವು ಆ ಕಾಲದಲ್ಲೇ ತಮ್ಮ ವಿದ್ಯಾರ್ಥಿನಿಯರಲ್ಲಿ ಸರ್ವ ಜನರಿಗೂ ಸಮಾನ ಅವಕಾಶ ನೀಡಿ ಅದನ್ನು ಪಾಲಿಸಿದರು ಬಸವಣ್ಣನ ಮಾತನ್ನು ತಮ್ಮ ನಡೆಯಾಗಿ ಪೂರೈಸಿದರು ಅಂತರು ನಮ್ಮ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಸಮಯ ಪ್ರಜ್ಞೆ ಬಗ್ಗೆ ಬಹಳಷ್ಟು ಕಥೆಗಳಿವೆ ಐತಿಹಾಸಿಕ ಉಲ್ಲೇಖಗಳಿವೆ ಅಂತ ಸಮಯ ಪ್ರಜ್ಞೆ ನನಗೆ ಮತ್ತು ಎಲ್ಲರಿಗೂ ಮಾದರಿ ಅಂತ ಅನ್ಕೊಂಡಿದ್ದೇನೆ ಮುಖ್ಯವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ 30ನೇ ಸಂಸ್ಥಾಪನೆ ಸಮಯದಲ್ಲಿ ಅವರ ತ್ಯಾಗಪತ್ರದ ದಾರಿಯನ್ನ ನಾವು ಅನುಸರಿಸೋದಿದೆಯಲ್ಲ ಅದು ಬಹಳ ಮುಖ್ಯ ಅಂತ ನಾನು ಭಾವಿಸುತ್ತೇನೆ ಅದುವೇ ಆ ತ್ಯಾಗಪತ್ರದ ದಾರಿಯನ್ನು ಅನುಸರಿಸುವುದೇ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿ ಗುರುಭಕ್ತಿ ಗುರುಕಾಣಿಕೆ ಅಂತ ಭಾವಿಸುತ್ತೇನೆ ನಮಸ್ಕಾರ ಶರಣು ಶರಣಾರ್ಥಿಗಳು